नमस्कार न्यूज 18 ಗೆ ಸ್ವಾಗತ ನಾನು ಚೈತ್ರರಾಜ್ ಜೋರು ಮಳೆ ನಡುವೆ ಉರಿತು ದೇವಿಗೆ ಹಚ್ಚಿದ ಕರ್ಪೂರ ಹಾಸನಾಂಬೆ ಪವಾಡಕ್ಕೆ ಭಕ್ತಗಣ ಜೈ ಜೈಕಾರ ದೇವಿ ಜ್ಯೋತಿ ಮಹಾತ್ಮೆಗೆ ಕಾರಣವಾಗಿತ್ತು ಈ ಘಟನೆನ ಇದೇ ಈ ಕ್ಷಣದ ವಿಶೇಷ ಹಾಸನಾಂಬೆ ಪವಾಡ ಸನ್ನಿಧಿಯಲ್ಲಿ ಮಹಾಪವಾಡವೇ ನಡೆದಿದೆ ಮಳೆ ಸುರಿತಾ ಇದ್ರೂ ಕರ್ಪೂರ ಆರದೆ ಹಾಗೆ ಉರಿದಿದೆ ಇದು ದೇವಿಯ ಪವಾಡ ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಹಾಸನಾಂಬೆ ಸನ್ನಿಧಿಯಲ್ಲಿ ಮಹಾಪವಾಡವೇ ನಡೆದು ಹೋಗಿದೆ ಮಳೆ ಸುರಿತಾ ಇದ್ರೂ ಕರ್ಪೂರ ಉರಿದಿದೆ ಇದು ದೇವಿಯ ಪವಾಡ ಅಂತ ಅಲ್ಲಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಜೊತೆಗೆ ಇದಕ್ಕೆ ಜೈ ಜೈಕಾರ ಹಾಕಿದ್ದಾರೆ ಪವಾಡ ಸದೃಶ್ಯ ದೇವಿ ಎಂಬ ಮಾತಿಗೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಭಕ್ತರೊಬ್ಬರು ದೇವಾಲಯದ ಮುಂದೆ ಹಚ್ಚಿದಂತಹ ಕರ್ಪೂರ ಭಾರಿ ಮಳೆ ಬೀಳ್ತಾ ಇದ್ರು ದೇವಿ ಸನ್ನಿಧಿಯಲ್ಲಿ ಈ ಕರ್ಪೂರ ಆರಿಲ್ಲ ಹಾಗೆ ಉರ್ತಿದೆ ಹಾಸನಾಂಬೆ ದೇವಿಯ ಗರ್ಭಗುಡಿಯಲ್ಲಿ ನಂದಾದೀಪ ಆರಲ್ಲ ದೇವರ ಮೇಲಿನ ಹೂವು ಬಾಡೋದಿಲ್ಲ ಎಡೆಯಿಟ್ಟ ಅನ್ನ ಕೂಡ ಹಳಸೋದಿಲ್ಲ ಅನ್ನುವಂತಹ ನಂಬಿಕೆ ಕೂಡ ಇರುವಂತದ್ದು ವರ್ಷಕ್ಕೊಮ್ಮೆ ದೇವರ ಬಾಗಿಲು ತೆರೆದಾಗ ಪವಾಡ ಕಾಣಿಸುತ್ತೆ ಎಂಬ ನಂಬಿಕೆ ಇದೆ ಸಾಕಷ್ಟು ವರ್ಷಗಳಿಂದಲೂ ಸಾಕಷ್ಟು ತಲತಲಾಂತರಗಳಿಂದಲೂ ಕೂಡ ಈ ಒಂದು ನಂಬಿಕೆಯನ್ನ ಅಥವಾ ಆಚರಣೆಯನ್ನ ಮಾಡಲಾಗ್ತಾ ಇದೆ ಅದರಲ್ಲೂ ಕೂಡ ಹಾಸನಾಂಬೆ ಸನ್ನಿಧಿಯಲ್ಲಿ ಮಹಾ ಪವಾಡವೇ ನಡೆಯುತ್ತೆ ಅದರಲ್ಲೂ ಕೂಡ ವರ್ಷದಲ್ಲಿ 15 ದಿನಗಳ ಕಾಲ ದೇವಿಯ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಈ ದೇವಿಯ ದರ್ಶನವನ್ನ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜಿಲ್ಲೆಗಳಿಂದ ರಾಜ್ಯಗಳಿಂದ ಜನರು ಆಗಮಿಸುತ್ತಾರೆ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ ಅಷ್ಟು ಪ್ರಸಿದ್ಧವಾಗಿದೆ ಹಾಸನದ ಹಾಸನಾಂಬೆ ಸನ್ನಿಧಿ ಅದರಲ್ಲೂ ನಿನ್ನೆ ಭಕ್ತರೊಬ್ಬರು ಹಚ್ಚಿದಂತ ಕರ್ಪೂರ ಭಾರಿ ಮಟ್ಟದಲ್ಲಿ ಮಳೆ ಬರ್ತಾ ಇದ್ದರೂ ಕೂಡ ಅದು ಆರಿಲ್ಲ ಹಾಗೆಯೇ ದೀಪ ಉರಿದಿದೆ ಕರ್ಪೂರ ಉರಿದಿರುವಂತದ್ದು ಇದು ಸದ್ಯಕ್ಕೆ ಈಗ ಎಲ್ಲರ ಒಂದು ಜನರ ಮಾತಾಗಿರುವಂತದ್ದು ಹಾಗೆ ಇದು ದೇವಿಯ ಪವಾಡ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಹಾಸನಾಂಬೆ ಸನ್ನಿಧಿಯಲ್ಲಿ ಮಹಾ ಪವಾಡ ನಡೆದಿರುವಂತದ್ದು ನಿನ್ನೆ ಭಕ್ತರೊಬ್ಬರು ಹಚ್ಚಿದಂತಹ ಕರ್ಪೂರ ಮಳೆ ಬರ್ತಾ ಇದ್ರೂ ಕೂಡ ಆರಿಲ್ಲ ಅಲ್ಲೇ ಉರಿದಿರುವಂತದ್ದು ಇದು ಹಾಕಿದ್ರೆ ದೇವಿಯ ಶಕ್ತಿಯ ಅಥವಾ ದೇವಿಯ ಪವಾಡನ ನಿಜಕ್ಕೂ ಕೂಡ ಸಾಧ್ಯನ ಈ ರೀತಿಯಾಗಿ ಮಳೆ ಬರ್ತಾ ಇದ್ರೂ ಕರ್ಪೂರ ಉರಿಯೋದಕ್ಕೆ ಈ ಬಗ್ಗೆ ನಮ್ಮ ಜೊತೆಯೇ ಮಾತನಾಡೋದಕ್ಕೆ ಲೈವ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ ಡಾಕ್ಟರ್ ಎನ್ ರಮೇಶ್ ಸಂಶೋಧಕರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ರಮೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ಸಾಕಷ್ಟು ಪವಾಡಗಳಿಂದ ಅಥವಾ ಸಾಕಷ್ಟು ಇತಿಹಾಸವನ್ನ ಹೊಂದಿರುವಂತ ಈ ಹಾಸನಾಂಬೆ ದೇಗುಲ ಏನಿದೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ಅದರಲ್ಲಿ ನಿನ್ನೆ ಭಕ್ತರೊಬ್ಬರು ಹಚ್ಚಿರುವಂತ ಕರ್ಪೂರ ಮಳೆ ಬರ್ತಾ ಇದ್ರೂ ಕೂಡ ಆರಿಲ್ಲ ಹಾಗೆ ಉರಿದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಪವಾಡನ ಇದು ಸಾಧ್ಯನ ಏನ್ ಅನ್ಸುತ್ತೆ ನಿಮಗೆ ಮೇಡಮ್ ಅವರೇ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ ಹಾಸನಾಂಬೆ ದೇವಿಯ ಮಹಾತ್ಮೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹುಶಃ ಒಂದ್ ಗಂಟೆ ಮಾತಾಡಿದ್ರು ಟೈಮ್ ಸಾಕಾಗಲ್ಲ ಕೇವಲ ಕರ್ಪೂರ ಒಂದೇ ಅಲ್ಲ ಇಲ್ಲಿ ಈಗ ಇದೇ ರೀತಿ ಹೋದ ವರ್ಷ ಕೂಡ ಅಲ್ಲಿ ಒಂದು ಬಲಿಪೀಠದ ಮುಂದ್ಗಡೆ ಇಟ್ಟಿರ್ತಕ್ಕಂತ ದೀಪನ ಬೋರವಾದ ಮಳೆ ಬರ್ತಾ ಇದ್ರು ಕೂಡ ಅದು ಉರಿತಾ ಇತ್ತು ಆದ್ರೆ ಇಲ್ಲಿ ಇರ್ತಕ್ಕಂತ ಮತ್ತೊಂದು ವಿಚಾರ ಕರ್ಪೂರ ಉರಿಯುತ್ತಾ ಇದ್ದು ಎಲ್ಲಾರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ಆದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಅಲ್ಲಿ ದೇವಾಲಯದಲ್ಲಿ ಇರ್ತಕ್ಕಂತಹ ದೀಪ ಒಂದು ವರ್ಷ ಆದ್ರೂ ಕೂಡ ಅದು ಆರೋದಿಲ್ಲ ಇದನ್ ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಹೋದ ವರ್ಷ ಕೆಲವು ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡವ್ರು ಇದು ಹೆಂಗ್ ಉರಿಯಕ್ ಸಾಧ್ಯ ಅದು ಆಗೋದೇ ಇಲ್ಲ ಇದು ವೈಜ್ಞಾನಿಕನ ಅದು ಇದು ಅಂತೆಲ್ಲ ಒಂದು ಸುದ್ದಿ ಮಾಡಿ ಈ ರೀತಿ ನಿಜಾನ ಇದು ಅಂತಕ್ಕಂತ ಒಂದು ವಿಚಾರನ ಹೊರಗಡೆ ತಂದ್ರು ಜಿಲ್ಲಾ ದೇವಾಲಯದ ಬಾಗಿಲು ತೆಗಿಬೇಕಾದ್ರೆ ಜಿಲ್ಲಾಧಿಕಾರಿಗಳು ಮುಜರಾಯಿ ಅಧಿಕಾರಿಗಳು ಎಂಎಲ್ಎಗಳು ಎಂಪಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಗರದ ನಾನಾ ಗಣ್ಯ ವ್ಯಕ್ತಿಗಳೆಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ದೇವಾಲಯ ಬಾಗಿಲನ್ನ ತೆಗಿತಾರೆ ಆ ಸಮಯದಲ್ಲಿ ನಿಮ್ಮ ಟಿವಿ ಮಾಧ್ಯಮದವರು ನೂರಾರು ಟಿವಿ ಮಾಧ್ಯಮದವರು ಮತ್ತೆ ಇವರು ಯಾರು ಸೋಷಿಯಲ್ ಮೀಡಿಯಾದವರೆಲ್ಲ ಲೈವ್ ರೆಕಾರ್ಡ್ ಮಾಡಿದ್ದಾರೆ ಈ ಸರ್ತಿನೂ ಕೂಡ ದೇವ್ರ ಬಾಗಿಲು ತೆಗ್ದಾಗ ನಾನು ಈ ಸರ್ತಿ ನೋಡ ಯಾಕೆಂದ್ರೆ ಹೋದ ಸರ್ತಿ
ಇದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ಇದ್ದಾಗ ನಾನು ಭಾಗವಹಿಸಿದ್ದೆ. ಈ ಸರ್ತಿನೂ ಕೂಡ ದೇವರ ದೀಪ ಉರಿತಾ ಇತ್ತು, ಒಂದು ವರ್ಷ ಆದ್ರೂ ಕೂಡ. ಅಂದ್ರೆ ಅದನ್ನ ನೀವು ಕೂಡ ನಂಬ್ತೀರಾ? ಇವಾಗ ನಮ್ಗೆ ಅಚ್ಚರಿ ಅಂತ ಅನಿಸ್ತಾ ಇರುವಂತದ್ದು ಈಗ ದೇಗುಲದ ಮುಂಭಾಗದಲ್ಲಿ ಹಚ್ಚಿರುವಂತಹ ಕರ್ಪೂರ ಮಳೆ ಬಂದ್ರು ಕೂಡ ಆರಿಲ್ಲ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ಖಂಡಿತ ಪವಾಡ ಅಂತ ಹೇಳ್ಬೇಕಷ್ಟೇ, ಇದು ಇದಕ್ಕೆ ಬೇರೆ ಇನ್ನೇನು ಹೇಳಕ್ಕಲ್ಲ. ದೇವಿ ಮಹಾತ್ಮ ದೇವಿ ಪವಾಡ ಅಂತ ಹೇಳ್ಬೇಕು. ಇದು ಒಂದು ಕರ್ಪೂರದ ಒಂದು ನೀವು ಹೇಳಿದ್ರಿ, ನಾನು ಎರಡು ವಿಚಾರ ಹೇಳಿದೆ. ಅದ್ರ ಜೊತೆಯಲ್ಲಿ ಹೋದ ವರ್ಷ ಅಲ್ಲಿ ಒಂದು ಬಲಿಪೀಠದ ಮನೆ ಇಟ್ಟಿರ್ತಕ್ಕಂತ ದೀಪ ಉರಿತಾ ಇತ್ತು. ಎರಡನೇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮಗೆ ಗಮನ ಸೆಳೀತಾ ಇರೋದು ಅಲ್ಲಿ ದೇವಾಲಯದ ಗರ್ಭಗುಡಿ ಒಳಗೆ ಇರ್ತಕ್ಕಂತ ದೀಪ ಒಂದು ವರ್ಷ ಹೌದು ಮೇಡಮ್, ಹೌದು. ಇದನ್ನ ಸಾಕ್ಷೀಕರಿಸಿದ್ದಾರೆ, ಜಿಲ್ಲಾ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಮ ಟಿವಿ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಲೈವ್ ಆಗಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಚಿಕಿತವಾಗಿದ್ದು ಬಹಳ ಸುಲಭ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಹಾಸನಾಂಬೆ ದೇವಿಯ ಪವಾಡ ಇರ್ಬೋದು ಅಥವಾ ಮಹಿಮೆ ಇರ್ಬೋದು ಅಥವಾ ಮಹಾತ್ಮೆ ಇರೋದು ಶ್ರೀಸಾಮಾನ್ಯರಿಗೆ ಇನ್ನೂ ನಿಜವಾಗ್ಲೂ ತಲುಪೇ ಇಲ್ಲ. ಹಾಕಿದ ಇದು ಹೂವು ಕೂಡ ಬಾಡಿರೋದಿಲ್ಲ ಅಂತ. ಮೂರನೇ ವಿಚಾರ ಏನು ಅಂದ್ರೆ, ನೀವು ಹೇಳಿದ್ರಿ ಅಲ್ಲಿ ನೈವೇದ್ಯಕ್ಕೆ ಅನ್ನ ಇಟ್ಟಿರ್ತಾರೆ, ಅದನ್ನ ಇಟ್ಟಿಲ್ಲ ಸಂದರ್ಭದಲ್ಲಿ ಅನ್ನ ಕೂಡ ಕಳಿಸೋದಿಲ್ಲ. ಹೌದು ಹೌದು ಮೇಡಮ್, ಅದು ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಮುಂಚೆ ಏನೋ ಬಹುಶಃ 40-50 ವರ್ಷ ಆಯ್ತು, ಈಗ ನಿಲ್ಲಿಸ್ಬಿಟ್ಟಿದ್ದ ಆ ಪದ್ಧತಿನ. ಮುಂಚೆ ಎಲ್ಲ ಅದನ್ನೇ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ರು ಭಕ್ತಾದಿಗಳಿಗೆ, ಅದನ್ನ ಕೊಡ್ತಾ ಇದ್ರು. ಇದು ಖಂಡಿತ ಇದು ಒಂದು ಸಾಮಾನ್ಯವಾದ ದೇವಾಲಯ ಅಲ್ಲ, ಇದೊಂದು ಶಕ್ತಿ ಪೀಠ ಮೇಡಮ್. ಇದು ಖಂಡಿತ ಇದು ಶಕ್ತಿ ಪೀಠ, ಇದು ಪವಾಡ, ಇದು ನಂಬಿಕೆ ಅಂತ ನಾವು ಹೇಳ್ತೀವಿ. ಆದ್ರೆ ಬೇಸರ ಆಗೋದು ಏನು ಅಂತಂದ್ರೆ, ನಿನ್ನೆನು ಕೂಡ ನೋಡಿ ನಮ್ಗೆಲ್ಲ ಹೆಮ್ಮೆ, ನಾವು ಈ ಹಾಸನದವರಾಗಿ ನಮ್ಗೆ ಹೆಮ್ಮೆ. ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ನಮ್ಮ ನಮ್ಮೂರ ಗ್ರಾಮ ದೇವತೆ ಭೇಟಿ ಮಾಡಿದ್ರೆ ಅವನೊಂಥರ ಹೆಮ್ಮೆ ನಮ್ಮದೇ. ಹೌದು ಹೌದು ಮೇಡಮ್, ಹೌದು ಹೌದು. ಬಂದಾಗ ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಇದೇನು ಮೌಢ್ಯನ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ಪ್ರತಿಯೊಂದು ಯಾಕೆ ಪ್ರಶ್ನೆ ಮಾಡ್ತೀರಿ, ನಮ್ಮ ನಂಬಿಕೆಗಳಿಗೆ ಗೌರವ ಇಲ್ವಾ? ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಮೇಡಮ್ ಅವ್ರೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ಹೋದ ಸರ್ಕ ಒಂದ್ ಪತ್ರದಲ್ಲಿ ಬರ್ದಿದ್ರು, ಈ ದೇವಾಲಯ ಓಪನ್ ಆಗಕ್ ಮೂರು ದಿವಸದ ಮುಂಚೆ ಬಾಗಿಲು ತೆಗೆದ್ಬಿಟ್ಟು ದೀಪ ಹಚ್ಬಿಟ್ಟು ಗುಟ್ಟಕ್ಕೆ ಬಂದು ಬಾಗ್ಲಾಕ್ ಕೊಡ್ತಾರೆ. ಸರಿ, ಈಗಲೂ ಕೂಡ ಅದೇ ಚರ್ಚೆ ಆಗ್ತಾ ಇರುವಂತದ್ದು. ಒಂದಷ್ಟು ವರ್ಗ ಇದನ್ನ ನಿಜ ಅಂತ ನಂಬಿದ್ರೆ, ಇನ್ನೊಂದಷ್ಟು ವರ್ಗ ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಇಲ್ಲ, ಆದ್ವೊಂದು ಹಿಂದಿನ ದಿನ ಹೋಗಿ ದೀಪವನ್ನ ಹಚ್ಚಿ ಬರ್ತಾರೆ, ಅದು ಹೇಗೆ ಸಾಧ್ಯ? ಅದು ತುಂಬಾನೇ ಕ್ಲೀನ್ ಆಗಿರುತ್ತೆ, ಇದು ದೇವಿಯ ಪವಾಡ ಅಲ್ವೇ ಅಲ್ಲ ಅಂತ ವಾದಗಳು ಕೂಡ ಬಂಡಿಸ್ತಾ ಇರುವಂತದ್ದು ಅಲ್ವಾ ಮೇಡಮ್? ಒಂದು ಗಾದೆ ಇದೆ ಕನ್ನಡದಲ್ಲಿ, ಇಂಗ್ಲಿಷ್ ತೆಲುಗಲ್ಲಿ, ಅನುಮಾನಂ ಪೆದ್ದ ರೋಗಂ ಅಂತ. ನೀವು ಹಾಸನಾಂಬೆ ದೇವಾಲಯನ ನೀವು ಗುಡಿನ ಅಲ್ಲಿ ನೋಡಿದ್ರೆ ಅದು ಆರಂಭ ಹೆಚ್ಚಿಗೆ ಒಂದು ತಿಂಗಳಿಂದನ ಆರಂಭ ಆಗುತ್ತೆ. 15 ದಿವಸದಿಂದ ಒಂದು ಯುದ್ಧೋಪಾದಿಯಲ್ಲಿ ಅಲ್ಲಿ ಅಲಂಕಾರ ಇರ್ಬೋದು, ಸೆಕ್ಯೂರಿಟಿ ಅವ್ರು ಇರ್ಬೋದು, ಅದು ಡೆವಲಪ್ ಮಾಡೋದ್ರಲ್ಲಿ ತುಂಬಾ ಜನ ಓಡಾಡ್ತಾರೆ. ಇಂತ ಸೆನ್ಸಿಟಿವ್ ವಿಚಾರನ ಹೋಗ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಯಾರು ಓಪನ್ ಮಾಡಿ ದೀಪ ಹಚ್ಚಿಬಿಟ್ಟು ಬರ್ತಾರೆ, ಶಾಸ್ತ್ರ ದೇವ್ರ ಬಾಗಿಲು ತೆಗಿತಾರೆ ಅಂತಂದ್ರೆ ಅದು ಒಂದು ದೊಡ್ಡ ಸುದ್ದಿ ಆಗುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಕ್ರಿಯೇಟ್ ಒಂದು ಅನ್ರೆಸ್ಟ್ ಆಗುತ್ತೆ ಮೇಡಮ್. ಅದು ಇದು ಈ ರೀತಿಯ ಸುಳ್ಳು ಸುದ್ದಿ. ಯಾವಾಗ ಇವರು ಈ ನಮ್ಮ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರೆ, ನಮ್ಮ ಇನ್ನೂ ಮೇಡಮ್ ಇದನ್ನ ಹೇಳ್ಬೇಕು ಅಂದ್ರೆ ಇನ್ನೂ ದೊಡ್ಡ ಮಟ್ಟದ ವಾದ ವಿವಾದಕ್ಕೆ ಬಂದ್ಬಿಡುತ್ತೆ ಇದು. ನಾನು ಹೇಳ್ಬೇಕು ಅಂದ್ರೆ ಹಿಂದೂ ಧರ್ಮದಲ್ಲಿ ನಂಬಿಕೆಗಳನ್ನ ಆಘಾತ ಮಾಡ್ಲಿಕ್ಕೆ ಅಂತಲೇ ಕೆಲವು ಬುದ್ಧಿಜೀವಿಗಳಿದ್ದಾರೆ ನೋಡಿ. ಹೋದ ವರ್ಷ ಡಿ ಸಿ ಇರ್ಬೋದು, ಜಿಲ್ಲಾ ಮಂತ್ರಿಗಳು ಅವ್ರು ಸಾಕ್ಷೀಕರಿಸ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಾರ, ಹಂಗಾರೆ ಅದು ನಿಜ ಅಲ್ವಾ? ಈ ವರ್ಷನೇ ತಗೊಳ್ಳಿ, ಈ ವರ್ಷ ಸ್ಪೆಸಿಫಿಕ್ ಆಗಿ ಕಾಯ್ತಾ ಇದ್ದೆ, ನೋಡ್ತಾ ಇದ್ದೆ, ಬಾಗಲಲ್ಲಿ ತೆಗೆದು ದೀಪ ಉರಿತಾ ಇತ್ತು. ಅದನ್ನ ಹೋಗ್ಬಿಟ್ಟು ಹಿಂದಿನ ದಿವಸ ಯಾರೋ ಗುಟ್ಟಿಗೆ ಹಚ್ಚಿಬಿಟ್ಟಿದ್ದಾರೆ ಅಂತಂದ್ರೆ, ಈ ರೀತಿ ಮಾತಾಡೋರ್ಗೆ ಏನ್ ಉತ್ತರ ಕೊಡ್ತೀರಿ? ಏನ್ ಉತ್ತರ ಕೊಡ್ತೀರಿ? ಇದು ಇದು ಅಸಂಬದ್ಧವಾಗಿರ್ತಕ್ಕಂತ ಒಂದು ಚರ್ಚೆ ಇದು, ಈ ರೀತಿ ಮಾತಾಡೋದು. ನಾನು ಹೇಳಿದ್ದು ನೋಡಿ, ನಿನ್ನೆ ನನಗೆ ಬೇಜಾರಾಗಿದ್ದು, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ನಾಡಿನ ದೊರೆ ಅವರು, ರಾಜಕೀಯಗಳು ಏನೇ ಇರ್ಲಿ, ನಾಡಿನ ದೊರೆ ನಮ್ಮ ಊರಿಗೆ ಬಂದಿದ್ದಾರೆ. ನಮ್ಮ ಗ್ರಾಮ ದೇವತೆಯನ್ನು ಭೇಟಿ ಮಾಡಿದಾಗ ಅವ್ರನ್ನ ಬೇಡ್ಕೊಂಡ್ರು, ಏನೋ ಇಡೀ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ, ನಾಡಿನ ಸಮಸ್ತ ಜನರು ಆರೋಗ್ಯವಾಗಿ ಸುಖಿರ್ಲಿ ಅಂತ ಬೇಡ್ಕೊಂಡ್ರು. ಅದು ರಾಜಧರ್ಮ. ಆದ್ರೆ ಇಲ್ಲಿ ನಮ್ಮ ಸೋಕಾಲ್ಡ್ ಏನ್ ಕೇಳಿದ್ದು ಸರ್, ಮೋಡಿಯದ ಬಗ್ಗೆ ನೀವು ಹೇಳ್ತೀರಿ, ಏನ್ ಹೇಳ್ತೀರಿ? ಒಬ್ಬ ರಾಜ್ಯ ಮುಖ್ಯಮಂತ್ರಿ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅದ್ರ ಮಹಿಮೆನ ಅರ್ಥ ಮಾಡ್ಕೋಬೇಕು. ಇವತ್ತು ಮೇಡಮ್ ಜನಮರಳಿ ಮಾಡೋ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಇವತ್ತು ನೀವು ಕನಿಷ್ಠ 8-10 ಲಕ್ಷ ಜನ ಬರ್ತಾರೆ ಈ ದೇವಾಲಯಕ್ಕೆ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಯು ಕ್ಯಾನ್ ಫೂಲ್ ಒನ್ ಮ್ಯಾನ್ ಅಟ್ ಎ ಟೈಮ್ ಒನ್ಸ್ ಎ ಟೈಮ್, ಯು ಕೆನಾಟ್ ಫೂಲ್ ಆಲ್ ದಿ ಟೈಮ್ ಆಲ್ ದಿ ಪರ್ಸನ್ ಅಂತ. ಇಷ್ಟೊಂದು ಜನ ಭಕ್ತಾದಿಗಳು ನೂರಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದಾರಲ್ಲ, ಅವರ ನಂಬಿಕೆಯನ್ನ ಧಕ್ಕೆ ಮಾಡ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ರೀತಿ ಅಪಪ್ರಚಾರ ಮಾಡ್ತಾರೆ ಮೇಡಮ್. ಅದೆಲ್ಲ ಖಂಡಿತ ಸುಳ್ಳು. ಕರ್ಪೂರ ಉರಿತಿರೋದು ಎಲ್ಲರೂ ನಾವು ಅಫ್ಕೋರ್ಸ್ ನಾನು ವಾಟ್ಸಪ್ ಅಲ್ಲಿ ನೋಡಿದ್ದದನ್ನ, ಹೋದ ವರ್ಷ ದೀಪ ಉರಿತಿದ್ದು ನಿಜ, ದೇವರು ಬಾಗಿಲು ತೆಗೆದಾಗ ದೀಪ ಉರಿತಾ ಇದ್ದು ಖಂಡಿತ. ಸಂಶೋಧನೆ ಏನ್ ಹೇಳುತ್ತೆ ಅಥವಾ ನೀವು ಸಂಶೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದ್ರೂ ಪುರಾವೆಗಳು ಸಾಕ್ಷಿಗಳು ಸಿಕ್ಕಿರುವಂತದ್ದು ಇದೆಯಾ?
ಮೇಡಮ್ ಈಗ ಒಂದು ವಿಚಾರ ಆಗಿದೆ ವಾಸ್ತವವಾಗಿ ಹೇಳ್ತೀನಿ ಈಗ ಹಾಸನಾಂಬೆ ದೇವರದ ಮಹಿಮೆ ಕಳೆದ 10 15 ದಿನದಿಂದ ಜಾಸ್ತಿಯಾಗಿ ತುಂಬಾ ಜನಜಂಗುಳಿ ಇದೆ ಅಲ್ಲಿ ಅವಕಾಶ ಇಲ್ಲ ನಾವು ಸಂಶೋಧನೆ ಅಂತಂದ್ರೆ ನೀವು ಟಿವಿ ಮಾಧ್ಯಮದಲ್ಲಿ ಏನು ತೋರಿಸಿರ್ತೀರಿ ಓಪನ್ ಮಾಡಿದಾಗ ಟೆಂಪಲ್ ಅಲ್ಲಿ ದೀಪ ಉರಿತಾ ಇರುತ್ತೆ ಹೌದು ಇವಾಗ ಪ್ರಶ್ನೆ ಇರೋದೇ ಅದು ನಾವು ಮಾಧ್ಯಮಗಳಿಗೆ ಏನು ತೋರಿಸ್ತೀವಿ ಜನ ಕೂಡ ಅದನ್ನೇ ನಂಬುತ್ತಾರೆ ಆದ್ರೆ ಅದರ ಹಿಂದೆ ಏನು ನಡೆಯುತ್ತೆ ಅಂತ ಕೂಡ ಯಾರು ತೋರಿಸಿಲ್ಲ ಅನ್ನುವಂತ ಪ್ರಯತ್ನ ಕೂಡ ಆಗಿಲ್ಲ ಅನ್ನುವಂತದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು ನಾನು ಒಂದು ಪ್ರಶ್ನೆ ಇರ್ತೀನಿ ಯಾಕೆ ನಮ್ಮ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತೀರಿ ನಾನು ಒಂದು ಪ್ರಶ್ನೆ ಬರ್ತೀನಿ ನನಗೆ ಏನೋ ಪ್ರಶ್ನೆ ಇದೆ ನಾನು ವೃತ್ತಿಯಲ್ಲಿ ನಾನು ಒಬ್ಬ ವೈದ್ಯ ನಾನು ಒಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ಈ ನಂಬಿಕೆಯ ಪ್ರಶ್ನೆ ಇದು ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳು ಮೌಢ್ಯ ವಿರೋಧಿ ಕಾನೂನನ್ನು ತಂದವರು ಒಂದು ಪ್ರಶ್ನೆ ಕೊಟ್ಟರು ಇದು ನಂಬಿಕೆ ಕಣಯ ಅಂತಂದ್ರು ಸಿ ನಂಬಿಕೆ ಅಂದ್ಮೇಲೆ ಮುಗಿಯುತ್ತಲ್ಲಿ ನಂಬಿಕೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ರಿ ನಾವು ಎರಡನೇದು ಪ್ರಶ್ನೆ ಮಾಡೋದು ಒಂದಲ್ಲೇ ಅಲ್ಲದೆ ಅಪಪ್ರಚಾರ ಅಪಪ್ರಚಾರ ಯಾಕೆ ನಿಮ್ಗೆ ಯಾರು ಯಾರು ಅಧಿಕಾರ ಕೊಟ್ಟಿದ್ರು ನಿಮ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ನಾವು ನಂಬೋರ್ ನಂಬ್ತೀವಿ ನಂಬೋರ್ ನಂಬ್ತೀವಿ ಎಲ್ಲ ಹಿಂಗ ಹಂಗಾರೆ ನೂರಾರು ಜನ ಟಿವಿ ಮಾಧ್ಯಮದವರು ಹಂಗಾರೆ ಟಿವಿಯಲ್ಲಿ ಹೇಳೋದೆಲ್ಲ ಸುಳ್ಳ ಪತ್ರಿಕೆಯಲ್ಲಿ ಬಂದು ನೋಡಿ ಎಷ್ಟು ತಮಾಷೆಗಿರೋ ವಿಚಾರ ಅಂತೆ ಹೋದ ಸರ್ತಿ ಪತ್ರಕರ್ತರು ಬರುದ್ರಲ್ಲ ಅವರ ಪತ್ರಿಕೆಯ ಪತ್ರಕರ್ತನೇ ರಿಪೋರ್ಟ್ ಮಾಡಿದ್ದೆ ಏನೋ ದೀಪ ಉರಿತಿತ್ತು ಹೂ ಬಾಡಿರ್ಲಿಲ್ಲ ಅಂತ ನೋಡಿ ಇವರು ಇವರು ಮನಸ್ಥಿತಿ ಹೇಗಿದೆ ಅಂದ್ರೆ ಅವರ ಪತ್ರಿಕೆಯ ಪತ್ರಕರ್ತನೇ ರಿಪೋರ್ಟ್ ಮಾಡಿದ್ದನ್ನ ಅವರೇ ನಂಬಲ್ಲ ಈ ಮಟ್ಟಿಗೆ ಹೋಗ್ಬಿಟ್ಟಿದ್ರೆ ಇವ್ರ ಬುದ್ಧಿಜೀವಿಗಳು ನಿಜ ಹೇಳ್ತೀನಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡಕ್ಕೆ ಇರೋದು ಅಷ್ಟೇ ಮೇಡಮ್ ಓಕೆ ಸರ್ ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ನಡೆಸ್ತಾ ಹೋಗೋಣ ಈಗ ಹಾಸನಾಂಬೆ ದೇಗುಲಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಹಾಗೆ ಒಂದು ಶಕ್ತಿ ಇರುವಂತದ್ದು ಈಗ ಸಂಶೋಧಕರು ಹೇಳ್ತಾ ಇರುವಂತದ್ದು ಇದು ನಿಜ ಅವರ ನಂಬಿಕೆಯನ್ನ ನೀವ್ ಯಾಕೆ ಅದನ್ನ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಪ್ರೂವ್ ಮಾಡಕ್ ಹೊರಟಿದ್ದೀರಾ ಅಂತ ಹೇಳಿ ಹಾಗಾದ್ರೆ ಇದು ನಿಜಾನ ಸಾಧ್ಯನ ಅಥವಾ ಪವಾಡಾನ ಅಥವಾ ಮೂಢನಂಬಿಕೆನ ಸೊ ಇನ್ನಷ್ಟು ಚರ್ಚೆ ಮಾಡ್ತಾ ಹೋಗೋಣ ಆದ್ರೆ ಬ್ರೇಕ್ ಆದ್ಮೇಲೆ ನಡೀತಾ ಇದ್ದಂತೆ ಪತಿ ಗುಡದಯ್ಯ ಸೇರಿದಂತೆ ಸಂಬಂಧಿಕರು ನಾಪತ್ತೆ ಆಗಿದ್ದಾರೆ 4 ವರ್ಷದ ಹಿಂದೆ ಗುಡದಯ್ಯ ಜೊತೆ ತೇಜಸ್ವಿನಿ ಮದುವೆ ಆಗಿತ್ತು ಪತಿ ಹಾಗೂ ಆತನ ಸಹೋದರಿಯರು ನಿತ್ಯ ಅನಗತ್ಯವಾಗಿ ಹಿಂಸೆಯನ್ನು ನೀಡ್ತಾ ಇದ್ರು ಅಂತ ತೇಜಸ್ವಿನಿ ಪೋಷಕರು ಆರೋಪನೆ ಮಾಡಿದ್ದಾರೆ ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರ ಜೋರಾಗಿತ್ತು ನಗರದ ಹಲವೆಡೆ ಭಾರಿ ಮಳೆ ಸುರಿದಿದ್ದು ಜನರು ಪರದಾಟವನ್ನು ಮಾಡಿದರು ಇಂದು ನಾಳೆ ನಗರದಲ್ಲಿ ಭಾರಿ ಮಳೆ ಸುರಿಯುವಂತ ಮುನ್ಸೂಚನೆ ಇದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ರಾತ್ರಿ ಧಾರಾಕಾರ ಮಳೆಯಾಗಿದ್ದು ಸಿಎಆರ್ ಕಚೇರಿಗೆ ಮಳೆ ನೀರು ನುಗ್ಗಿ ಅವಾಂತರವಾಗಿದೆ ಬೆಂಗಳೂರು ಪಶ್ಚಿಮ ಸಿಎಆರ್ ಡಿಸಿಪಿ ಕಚೇರಿ ಬಳಿ ಘಟನೆ ನಡೆದಿರುವಂಥದ್ದು ಗೋಡೆ ಕುಸಿತದಿಂದ ಮಳೆ ನೀರು ಶಸ್ತ್ರಾಸ್ತ್ರಗಳ ಕೊಠಡಿಗೆ ನುಗ್ಗಿತ್ತು ಕೂಡಲೇ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಶಸ್ತ್ರಾಸ್ತ್ರಗಳನ್ನು ಶಿಫ್ಟ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ತುಂಬಿ ಹರಿತಾ ಇದ್ದಂಥ ಸೇತುವೆ ದಾಟಲಿಕ್ಕೆ ಹೋಗಿ ಕೊಚ್ಚಿ ಹೋದಂಥ ಶಿಕ್ಷಕನನ್ನು ಗ್ರಾಮಸ್ಥರು ರಕ್ಷಿಸಿರುವಂಥ ಘಟನೆ ನಡೆದಿದೆ ಗ್ರಾಮಸ್ಥರು ಸಮಯ ಪ್ರಜ್ಞೆಯಿಂದ ಶಿಕ್ಷಕನ ಪ್ರಾಣ ಉಳಿದಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೊಡ್ಡಘಟ್ಟ ಚಿರಡೋಣಿ ಮಧ್ಯೆ ಈ ಘಟನೆ ನಡೆದಿದೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣದಿಂದ ಶಿಕ್ಷಕ ತಿಮ್ಮಯ್ಯ ದೊಡ್ಡಘಟ್ಟ ಗ್ರಾಮದ ಶಾಲೆಗೆ ಹೋಗ್ತಾ ಇದ್ರು ಚಿರಡೋಣಿ ದೊಡ್ಡಘಟ್ಟ ಮಧ್ಯೆ ಬರುವಂಥ ಸೇತುವೆ ದಾಟುವಾಗ ಬೈಕ್ ಸಮೇತ ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತಾ ಇದ್ರು ಈ ವೇಳೆ ಗ್ರಾಮಸ್ಥರು ಶಿಕ್ಷಕನನ್ನು ರಕ್ಷಣೆ ಮಾಡಿದ್ದಾರೆ ಮಳೆ ಕೊರತೆಯಿಂದ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ರೈತರು ಅತಂತ್ರಗೊಂಡಿದ್ದಾರೆ ಸೈಕ್ಲೋನ್ ಎಫೆಕ್ಟ್ನಿಂದ ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇದೆ ಧಾರವಾಡ ಜಿಲ್ಲೆಯ ಕೆಲವೆಡೆಯೂ ಕೂಡ ಮಳೆಯಾಗಿದ್ದು ಆದರೆ ಅಣ್ಣಿಗೇರಿ ತಾಲೂಕಿನಲ್ಲಿ ಮಾತ್ರ ವರ್ಣನ ದರ್ಶನವಾಗಿಲ್ಲ ಒಣಗ್ತಾ ಇರುವಂಥ ಬೆಳೆ ರಕ್ಷಿಸಿಕೊಳ್ಳಿಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ ರೈತರು ಸ್ಪ್ರಿಂಕ್ಲರ್ ಹಾಗೆ ಟ್ಯಾಂಕರ್ ಮೂಲಕ ಬೆಳೆಗಳಿಗೆ ನೀರನ್ನು ಹಾಯಿಸ್ತಾ ಇದ್ದಾರೆ ಒಂದೊಂದು ಟ್ಯಾಂಕರ್ಗೆ 500 ರಿಂದ 600 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಕೂಡಲೇ ಸರ್ಕಾರ ಬೆಳೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಮಹಾನಗರ ಪಾಲಿಕೆಯ ಗೇಟ್ ಮೇಲೆ ಮಹಿಳೆಯೊಬ್ಬರು ಬಟ್ಟೆ ಒಣಗಿಸಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ಅಲೆಮಾರಿ ಮಹಿಳೆಯೊಬ್ಬರು ಬಟ್ಟೆಗಳನ್ನು ಒಗೆದು ಗೇಟ್ ಮೇಲೆ ಒಣಗಲಿಕ್ಕೆ ಹಾಕಿದ್ದಾರೆ ಹುಬ್ಬಳ್ಳಿಯ ಪಾಲಿಕೆ ಕಚೇರಿಯ ಎದುರಿರುವಂಥ ಪ್ರಮುಖ ಗೇಟ್ ಮೇಲೇ ಬಟ್ಟೆಯನ್ನು ಹಾಕಿದ್ದಾರೆ ಪಾಲಿಕೆ ಕಚೇರಿಯ ಎದುರಿಗೆ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಿದ್ದಾವೆ ಆದರೆ ಪಾಲಿಕೆ ಸಿಬ್ಬಂದಿ ಎಕ್ಸಿಟ್ ಗೇಟ್ ತೆರೆಯದೆ ಮುಚ್ಚಿಯೇ ಇಟ್ಟಿದ್ದಾರೆ ಗೇಟ್ಗೆ ಬೀಗ ಹಾಕಿರೋದನ್ನು ಕಂಡು ಮಹಿಳೆ ಬಟ್ಟೆಗಳನ್ನು ಒಣಗಲಿಕ್ಕೆ ಹಾಕಿದ್ದಾರೆ ಗೇಟ್ ಮೇಲೆ ಹಾಕಿದ್ದಲ್ಲದೆ ಗೇಟ್ ಮುಂದೆಯೂ ಕೂಡ ಬಟ್ಟೆಯನ್ನು ಹಾಕಿ ಒಣಗಿಸ್ತಾ ಇದ್ದಾರೆ ಈ ಮೂಲಕ ಮಹಾನಗರ ಪಾಲಿಕೆ ಸಿಬ್ಬಂದಿ ನಗೆ ಪಾಟಲಿಗೆ ಗುರಿಯಾಗಿದೆ
ಇದರಿಂದ ರಾಜ್ಯದಾದ್ಯಂತ ಪಿಡಿಒ ಅಧಿಕಾರಿಗಳಿಂದ ಅಸಹಕಾರ ಚಳುವಳಿ ಕರೆಯನ್ನು ನೀಡಲಾಗಿರುವಂತದ್ದು. ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕರೆ ನೀಡಿರುವಂತಹ ಚಳುವಳಿಗೆ ಕೋಲಾರ ಜಿಲ್ಲೆಯಾದ್ಯಂತ ಬೆಂಬಲ ವ್ಯಕ್ತವಾಗಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಸರ್ಕಾರಿ ಸೇವೆಯಲ್ಲಿ ಭಾಗಿಯಾಗದಲ್ಲೇ ಇರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಖಾಲಿರುವಂತಹ ಸಹಾಯಕ ನಿರ್ದೇಶಕ ಹುದ್ದೆಗೆ ಮುಂಬಡ್ತಿ ನೀಡದಿರುವಂತದ್ದು, ಪಿಡಿಒ ಹುದ್ದೆಯನ್ನು ಬಿ ವೃಂದಕ್ಕೆ ಮೇಲ್ದರ್ಜೆಗೆ ಏರಿಸದೆ ಇರೋದಕ್ಕೆ ಪಿಡಿಒ ಅಧಿಕಾರಿಗಳು ಕಿಡಿಕಾರಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಸತತ 13 ವರ್ಷಗಳಿಂದ. ಏನು ನಮ್ಮ ಇಲಾಖೆಯಿಂದ ಜ್ಯೇಷ್ಠತಾ ಪಟ್ಟಿ ಇದುವರೆಗೂ ಸಹ ನಮ್ಮ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಂಬಂಧಿಸಿದ ಜ್ಯೇಷ್ಠತಾ ಪಟ್ಟಿ ಫೈನಲ್ ಆಗಿಲ್ಲ. ಅದನ್ನು ನ್ಯಾಯಾಲಯ ಹೇಳಿದ್ರೂ ಸಹ ಇಲಾಖೆಯ ಮುಖ್ಯ ಏನು ಅಧಿಕಾರಿಗಳು ಇದನ್ನು ಮಾಡ್ತಾ ಇಲ್ಲ. ಅನ್ನೋ ಬೇಡಿಕೆ ಏನಂತಂದರೆ ಅವಧಿ ಮುಗಿದರೂ ಸಹ ನಿಯಮ ಬಾಹಿರವಾಗಿ ನಮ್ಮನ್ನು ಪಿಡಿಒಗಳನ್ನು ವರ್ಗಾವಣೆ ಮಾಡಿ ಆ ಒಂದು ಕೂಗಾಟ ಇರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್. ನೇರ ಮಾತು, ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿಂದೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, ಬಿಜೆಪಿ ಅವರು ಮಾಡಿದ್ರೆ ಪವಿತ್ರ. ಹಾಗಾದ್ರೆ ಮಿಸ್ ಮಾಡದೆ ನೋಡಿ. ಮಂಡ್ಯದಲ್ಲಿ ನಾಲಿಗೆ ಕಾರು ಪಲ್ಟಿ, ದುರಂತ ಸರಣಿ ಮುಂದುವರೆದಿದೆ. ಪಾಂಡವಪುರದ ಬನಘಟ್ಟ ಬಳಿಯ ವಿಸಿ ನಾಲಿಗೆ ಕಾರೊಂದು ಮಗುಚಿ ಬಿದ್ದಿದೆ. ಕಾರಿನಲ್ಲಿದ್ದಂಥ 5 ಜಲಸಮಾಧಿಯಾಗಿದ್ದಾರೆ. 61 ವರ್ಷದ ಚಂದ್ರಪ್ಪ, 60 ವರ್ಷದ ಕೃಷ್ಣಪ್ಪ, 55 ವರ್ಷದ ಧನಂಜಯ, ಬಾಬು, ಜಯಣ್ಣ ಮೃತ ದುರ್ದೈವಿಗಳು. ಮೈಸೂರಿನಿಂದ ಭದ್ರಾವತಿಗೆ ವಾಪಸ್ ಹೋಗ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ವಿಷಯ ತಿಳಿತಾ ಇದ್ದಂಥ ಸ್ಥಳಕ್ಕೆ ಆಗಮಿಸಿರುವಂಥ ಅಗ್ನಿಶಾಮಕ ದಳ ಮತ್ತು ಪಾಂಡವಪುರ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿ ಕಾರನ್ನು ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಯತೀಶ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಹಾಸನಾಂಬೆ ಪವಾಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹುಲಿಕಲ್ ನಟರಾಜ್, ಪವಾಡ ಬಯಲು ತಜ್ಞರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಸರ್, ಇವಾಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ನಿನ್ನೆ ಹಾಸನಾಂಬೆ ದೇಗುಲದಲ್ಲಿ ಹಚ್ಚಿದ್ದಂತಹ ಕರ್ಪೂರ, ಅಷ್ಟು ಜೋರು ಮಳೆ ಬರ್ತಾ ಇದ್ರು ಕೂಡ ಆರಿಲ್ಲ ಅನ್ನುವಂಥದ್ದು. ಇದ್ರ ಬಗ್ಗೆ ಮೊದಲನೇದಾಗಿ ನೀವೇನ್ ಹೇಳ್ತೀರಾ? ನೋಡಿ, ನಾನು ನ್ಯೂಸ್ 18 ಚಾನೆಲ್ ಮುಖಾಂತರ ಪ್ರಾಮಾಣಿಕವಾಗಿ ಹೇಳ್ಬೋದು ಅಂತಂದ್ರೆ, ಧರ್ಮ, ನಂಬಿಕೆ, ದೇವರು ಇದೆಲ್ಲವೂ ಕೂಡ ಅವರವರ ಭಾವನೆಗಳಿಗೆ ಬಿಟ್ಟಿದ್ದು. ದೇವರ ಬಗ್ಗೆ ನಾನು ಇನ್ನೇನು ಮಾತನಾಡ್ತಾ ಇಲ್ಲ. ಧರ್ಮ ಮಾತನಾಡ್ತಾ ಇಲ್ಲ, ಅದೆಲ್ಲ ನಮ್ಗೆ ಹೆಚ್ಚಾಗ. ಆದ್ರೆ ಇಲ್ಲಿ ಬಂದಿರುವಂತ ಸಬ್ಜೆಕ್ಟ್, ಅಷ್ಟು ಜೋರಾಗಿ ಮಳೆ ಹುಯ್ತಾ ಇದ್ರು ಕೂಡ ಕರ್ಪೂರ ಆರಿಲ್ಲ. ಕಾರಣ ಅದು ಒಂದು ಪವಾಡ ಅಂತ ಏನು ನಾವು ಹೇಳ್ತಾ ಇದಾರೆ, ನಿಜವಾಗಲೂ ಅದು ಪವಾಡ ಅಲ್ಲ, ಅದರಿಂದ ಒಂದು ವಿಜ್ಞಾನ ಇದೆ. ಖಂಡಿತ ಆಗತ್ತೆ. ನೋಡಿ, ನಿಮ್ ಮುಂದೆ ಒಂದ್ ಪ್ರಾಕ್ಟಿಕಲ್ ತೋರಿಸ್ತೀನಿ. ನೀರು ನಿಮಗೆ ಕಾಣಿಸುತ್ತೆ, ನೀರು ನೀರು ಅನ್ನೋದಕ್ಕೆ ನಾನು ಕುಡಿದು ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ನೀರು ಅನ್ನೋದಕ್ಕೆ ಆ ನೀರೊಳಗಡೆ ಕರ್ಪೂರನ ಅದ್ದಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಕರ್ಪೂರ ಪೂರ್ಣವಾಗಿ ಅದ್ದಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಇನ್ನೊಂದ್ ಸರಿ ಅದ್ದಿದ್ದೀನಿ, ಅದ್ದಿ ಆದ್ಮೇಲೆ ನೀರೊಳಗಡೆ ಹಾಕಿದ್ಮೇಲೆ ಅದ್ದಿದ್ದೀನಿ, ಕರ್ಪೂರ ಇದೆ. ನಾನೀಗ ಅದೇ ಕರ್ಪೂರವನ್ನ ಉರಿಸ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ಹೌದು, ಕೆಳಗಡೆ ನೀರಿನ ಅಂಶ ಇದೆ, ಬೇಕಾದ್ ನೋಡಿ.
ನೀರಿನ ಅಂಶ ಇನ್ನೂ ಒಂದ್ಸರಿ ನೋಡಿ ಅಬ್ಸರ್ವ್ ಮಾಡಿ ನನ್ನ ಕೈ ಮೇಲೆ ನೀರನ್ನ ಹಾಕೋತಾ ಇದ್ದೀನಿ ನೋಡಿ. ಇನ್ನೂ ನೀರು ಬಿದ್ದಷ್ಟು ಜೋರಾದ ಮಟ್ಟದಲ್ಲೇ ಉರಿತಾ ಇರುವಂತದ್ದು ಬೆಂಕಿ. ಅದು ಇನ್ನು 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 ನಾನು ನಮ್ಮ ವೀಕ್ಷಕರಿಗೆ ನಿಮ್ಗೆ ಇನ್ನು ಇದು ಮಾಡಿ ತೋರಿಸ್ಬೇಕು ಅಂದ್ರೆ ನೀರು ಹರಿತಾ ಇದೆ, ನೀವು ನೋಡ್ತಾ ಇದ್ದೀರಿ ಉರಿತಾ ಇದೆ. ದಿಸ್ ಇಸ್ ಪ್ರಾಕ್ಟಿಕಲ್ ಆಗಿ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ನೀರ್ ಆಗ್ತಲೇ ಇದ್ದೀನಿ, ನೀರ್ ಒಳಗಡೆ ಇದೆ, ನೀರ್ ಕೆಳಗಡೆ ಎಲ್ಲ ಇದೆ. ಯಾಕೆಂದ್ರೆ ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಜನ ನಂಬಲ್ಲ. ಹೌದು ಹೌದು. ಏನೋ ಹೇಳಿದ್ರೆ ನೋಡಿ ಇವ್ರು ಧರ್ಮ ವಿರೋಧಿ ಅಂತ ಪಟ್ಟ ಕಟ್ತಾರೆ, ಇನ್ಯಾವುದೋ ಆಚರಣೆ ವಿರೋಧಿ ಅಂತ ಹೇಳಿ ಪಟ್ಟ ಕಟ್ತಾರೆ. ನೀವು ನೋಡ್ತಾ ಇದ್ದೀರಿ ಅದು ಕೈ ಮೇಲೆ ಇಟ್ಕೊಂಡು ನಾನು ಉರಿಸ್ಕೊಳ್ತಾ ಇದ್ದೀನಿ. ನೀರು ಇದೆ, ಎಲ್ಲ ಇದೆ, ಇದರಿಂದ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ಮರೆ ಮಾಚತ್ತೆ ನಾವ್ ಇಲ್ಲೇನೋ ಒಂದು ಮೌಢ್ಯತೆಯನ್ನ ವೈಭವೀಕರಣಗೊಳಿಸ್ತಾ ಇದೀವಿ. ಹಾಗಾದ್ರೆ ನಮ್ಗೆ ಏನಾಗಿದೆ ಹೀಗಿದೆ ಅಂದ್ರೆ ಕರ್ಪೂರ ಉರಿತಾ ಇದೆ ನೋಡಿ, ನೀರು ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಇನ್ನೂ ಆಗ್ತೀನಿ ನೋಡಿ, ನಿಮ್ಮೆಲ್ಲರ ಮುಂದೆ ನೀರು. ನಮ್ಮ ಮಳೆ ಹಿಂಗೆ ತಾನೆ ಬಂದಿದ್ದು. ಹೌದು, ನನ್ನ ಮಳೆ ಎಲ್ಲ ಈಗ ಉರಿತಾ ಇರ್ತಕ್ಕಂತ ಕರ್ಪೂರದ ಮೇಲೆ ತಾನೆ ಹಿಂಗ್ ಬಂದಿದ್ದೆ. ಹೌದು, ನೀರು ಕೂಡ ಹಿಂಗೆ ತಾನೆ, ಅದ್ರ ಸುತ್ತ ಇದ್ದಿದ್ ನೀರೆಲ್ಲ ಇದೆ ತಾನೆ. ಸರಿ, ಈಗ ನಾವು ಒಂದಷ್ಟು ಕಡೆ ನೋಡಿದೀವಿ ಇದೇ ಕರ್ಪೂರವನ್ನ ಈಗ ನೀರಿನಲ್ಲಿ ತೇಲಿ ಬಿಟ್ಟಾಗ್ಲೂ ಕೂಡ ಕರ್ಪೂರ ತೇಲತ್ತೆ, ಬೆಂಕಿ ಇದ್ರೂ ಕೂಡ ಕರ್ಪೂರ ತೇಲತ್ತೆ ಅಂತ ಅಲ್ವಾ? ಖಂಡಿತ, ಅದಕ್ಕೆ ಸೈನ್ಸ್ ಹೇಳ್ತೀನಿ. ಬೆಂಕಿ ಇದ್ರು ಕರ್ಪೂರ ಯಾಕೆ ತೇಲುತ್ತೆ, ಕರ್ಪೂರದ ಉದ್ದೇಶ ಏನು ಅನ್ನೋದನ್ನ ಒಂದು ಎರಡು ನಿಮಿಷ ನನಗೆ ಅವಕಾಶ ಕೊಡಿ ನೋಡಿ, ಉರಿಸ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ. ನೀರು ಅದರ ಸಿಂಬಾಲಿಕ್ H2O, ಹೆಚ್ ಅಂದ್ರೆ ಹೈಡ್ರೋಜನ್. ಅದರ ಕ್ಯಾರೆಕ್ಟರ್ ಏನು ಅಂದ್ರೆ ತನ್ನ ತಾನು ಹತ್ಕೊಂಡು ವಸ್ತು ಅದು ಹೈಡ್ರೋಜನ್. ಓ ಅಂದ್ರೆ ಆಕ್ಸಿಜನ್, ಹೈಡ್ರೋಜನ್ ಕ್ಯಾರೆಕ್ಟ್ ತಾನೇ ಉರಿಯುತ್ತೆ, ದಹಿಸ್ಕೊಳತ್ತೆ. ಆಕ್ಸಿಜನ್ ಕ್ಯಾರೆಕ್ಟ್ ವಸ್ತು ಉರಿಯಕ್ಕೆ ಸಹಾಯ ಮಾಡುತ್ತೆ. ಇವೆರಡೂ ಮೂಲ ವಸ್ತುಗಳು, ಎಲಿಮೆಂಟ್ಸ್ಗಳು ನೀರಲ್ಲಿವೆ. ಅದು ಹೆಚ್ಚು ಹೈಡ್ರೋಜನ್ ಪ್ರಮಾಣ 2 ಪರಮಾಣು ಇದೆ. 2:1 ಅಂತ ಕರಿತೀವಿ. 2 ಅಂದ್ರೆ 2 ಪ್ರಮಾಣ ಹೈಡ್ರೋಜನ್ ಇದೆ ನೀರಲ್ಲಿ, 1 ಪ್ರಮಾಣ ಆಕ್ಸಿಜನ್ ಇದೆ. ಇವೆರಡು ಕಾಂಪೌಂಡ್ ಆಗ್ತವೆ ಆಗ H2O ಅಂತ ಕರಿತೀವಿ. ಆದ್ರೆ ಬೇಸಿಕ್ ಎಲಿಮೆಂಟ್ಸ್ ಕ್ಯಾರೆಕ್ಟರ್ ಏನಿದೆ ಅದು ಕಾಂಪೌಂಡ್ ಆದಾಗ ತನ್ನ ಕ್ಯಾರೆಕ್ಟರ್ ನ ಹಿಂದೆ ಇದ್ದಂತ ಕ್ಯಾರೆಕ್ಟರ್ ನ ಕಳ್ಕೊಳ್ತವೆ. No. 1 ದಿಸ್ ಇಸ್ ಸೈನ್ಸ್. ಆದ್ರೆ ಈ ಕರ್ಪೂರ ನಾವೇನ್ ಹೇಳ್ತಾ ಇದೀವಿ ತೇಲ್ತಾ ಇದೆ ಅಂತ, ನೀರಿನ ಸಾಂದ್ರತೆಗಿಂತ ಡೆನ್ಸಿಟಿಗಿಂತ ಕರ್ಪೂರದ ಡೆನ್ಸಿಟಿ ಕಡಿಮೆ ಇರುತ್ತೆ. ಆ ಕರ್ಪೂರದ ಡೆನ್ಸಿಟಿ ಕಡಿಮೆ ಇದ್ದಾಗ ಯಾವಾಗ ಮೇಲ್ಗಡೆ ಬರ್ನ್ ಆಗ್ತಾ ಇರುತ್ತೆ ಇದು, ಇದು ಲಿಕ್ವಿಡ್ ಆಗಲ್ಲ. ಕರ್ಪೂರದ ಕ್ಯಾರೆಕ್ಟರ್ ಏನು ಅಂದ್ರೆ ಲಿಕ್ವಿಡ್ ಆಗಲ್ಲ, ಗ್ಯಾಸ್ ಆಗುತ್ತೆ. ಓಕೆ, ಆ ಗ್ಯಾಸ್ ಆಗುವಾಗ ಆ ಆವಿ ಆಗುವಾಗ ಆವಿಯಲ್ಲಿರ್ತಕ್ಕಂತ ಆಕ್ಸಿಜನ್ ಇರುತ್ತೆ ನೋಡಿ. ಆಕ್ಸಿಜನ್ ಇದು ಬಳಸ್ಕೊಂಡು ಲೈಟ್ ಆಗ್ತಾ ಹೋಗುತ್ತೆ, ಕರಗಿಸ್ತು ತನ್ನಷ್ಟಕ್ಕೆ ತಾನೇ ಕರಗ್ತಾ ಹೋಗುತ್ತೆ, ಆಗ ನೀರಲ್ಲಿ ತೇಲುತ್ತೆ. ದಿಸ್ ಇಸ್ ಸೈನ್ಸ್. ನಾನು ಈಗ ನೀರು ತಂದಿದ್ದೀನಿ, ನೀರೊಳಗಡೆ ಕರ್ಪೂರ ತೇಲಿರಕ್ಕೆ ಕರ್ಪೂರವನ್ನು ಕೂಡ ನಾನು ತಂದಿದ್ದೀನಿ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ ಮುಂದೆ ಇಟ್ಟು ಮಾತನಾಡ್ತಾ ಇದ್ದೀನಿ. ಆಗಿಂದ ಕೈ ಮೇಲೆ ಉರಿಸ್ಕೊಂಡೆ ನೀರ್ ಇಟ್ಕೊಂಡೆ ಮಾತನಾಡ್ತಾ ಇದ್ದೀನಿ. ಹೌದು. ಆಗ ಏನಾಗುತ್ತೆ, ಉರಿತಾ ಇರ್ತಕ್ಕಂತ ನಿನ್ನೆ ನೋಡಿದ ಒಂದು ಸಬ್ಜೆಕ್ಟ್ ಅದು ಪವಾಡ ಅಲ್ಲ, ಮಳೆ ಬರ್ತಾ ಇದೆ, ಕರ್ಪೂರ ಉರಿತಾ ಇದೆ. ಆದ್ರೆ ನೀರಿನ ಹನಿಯ ಸಾಂದ್ರತೆಗಿಂತ ಕರ್ಪೂರದ ಶಾಖ ಇದೆ ನೋಡಿ, ತಾನು ಹತ್ಕೊಂಡಿದ್ದರದು ಅದರ ಡೆನ್ಸಿಟಿ, ಅದರ ಶಾಖ ಜಾಸ್ತಿ ಇದೆ. ಆ ಶಾಖ ಬರ್ಬೇಕಾದಾಗ ನೀರ್ ಏನ್ ಮೇಲಿಂದ ಹನಿ ಬೀಳುತ್ತೆ, ಆ ಶಾಖ ಆ ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಯಾಕೆಂದ್ರೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಆ ಶಾಖ ಅಬ್ಸರ್ವ್ ಮಾಡ್ಕೊಂಡಾಗ ಕರ್ಪೂರ ಹೈಲೈಟ್ ಆಗಿ ಉರಿತಾ ಹೋಗುತ್ತೆ. ಆ ಕರ್ಪೂರಕ್ಕಿಂತ ಶಾಖಕ್ಕಿಂತ ಅತಿ ಹೆಚ್ಚು ನೀರ್ ಬಿದ್ದಾಗ. ಓಕೆ, ಹಾಗಿದ್ರೆ ಈಗ ನಮ್ ಜೊತೆಗೂ ಸಂಶೋಧಕರು ಇದಾರೆ. ಈಗ ಇಷ್ಟು ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಸರ್, ರಮೇಶ್ ಸರ್ ಈಗ ಏನ್ ಹೇಳ್ತೀರಾ ನೀವು? ಅವರು ಲೈವ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಕೈಯಲ್ಲೇ ಕರ್ಪೂರವನ್ನ ಹಿಡ್ಕೊಂಡು ಅದ್ರ ಮೇಲೆ ನೀರ್ ಹಾಕುದ್ರು ಕೂಡ ಅದು ಜೋರಾಗಿ ಹುರಿತಾ ಇದೆಯೋ ಹೊರತು ಆರ್ಲಿಲ್ಲ. ಸೊ ನಿಮ್ಮ ರಿಯಾಕ್ಷನ್ ಮೇಡಮ್ ಅವರೇ? ಇದು ಧಾರ್ಮಿಕ ನಂಬಿಕೆಯ ಪ್ರಶ್ನೆ. ಈಗ ಹೊಸ ಒಂದು
ಕಾಯಿಲೆ ಸ್ಟಾರ್ಟ್ ಆಗಿದೆ ನಮ್ ಜನರಲ್ಲಿ. ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡೋದನ್ನು ಅಲ್ಲಿ ಬರ್ಬೇಕಾದ್ರೆ ಮೂರ್ ವಿಚಾರ ಬರುತ್ತೆ, ನಂಬಿಕೆ, ಅಪನಂಬಿಕೆ ಮತ್ತೆ ಮೂಢ ನಂಬಿಕೆ ಅಂತ. ನಾವಿಲ್ಲಿ ಮಾತಾಡ್ತಾ ಇರೋದು ನಂಬಿಕೆಯ ಪ್ರಶ್ನೆ. ಕರ್ಪೂರ ಉರಿತಾ ಇದೆ, ಕರ್ಪೂರ ಉರಿತಾ ಇಲ್ಲ ಅನ್ನೋದು ಒಂದ್ ವಿಚಾರ. ಆದ್ರೆ ಇದೇ ರೀತಿ ವಿಚಾರನ ಹೋದ ವರ್ಷ ಒಳ ದೇವರ ಗರ್ಭ ಗುಡಿಯ ಒಳಗಡೆ ದೀಪ ಉರಿತಾ ಇರೋ ಬಗ್ಗೆ ಇದೇ ರೀತಿ ಖ್ಯಾತಿ ತೆಗೆದು ಒಂದ್ ಐದಾರು ದಿವಸಗಳ ಕಾಲ ಪತ್ರಿಕೆನಲ್ಲಿ ಸಾಕಷ್ಟು ಚರ್ಚೆಗಳಾಯ್ತು. ಈಗ ನಾನೊಂದು ಸಿಂಪಲ್ ಆಗಿ ಒಂದು ವಿಚಾರ ಹೇಳ್ತೇನೆ. ದೇವರ ಗರ್ಭಗುಡಿ ಬಾಗಿಲು ತೆಗೆದಾಗ ನೀವೇ ಟಿವಿನಲ್ಲೂ ತೋರಿಸಿದಿರಿ ಅದನ್ನ, ದೀಪ ಉರಿತಾ ಇತ್ತು ಅಂತ. ಅದನ್ನ ಹೇಗೆ ಹೇಳ್ತೀರಿ? ಒಂದೇ ವಿಚಾರ. ಎರಡನೇ ವಿಚಾರ ಬಂದು ನನಗೆ ಒಂದು ಪ್ರಶ್ನೆ ಅರ್ಥ ಆಗಲ್ಲ. ಮೊನ್ನೆ ನಾನು ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ನೋಡ್ತಾ ಇದ್ದೆ, ಯಾರಿಗೋ ಒಂದು ಕಿಡ್ನಿ ಹಾಳಾಗೋಗ್ಬಿಟ್ಟಿತ್ತಂತೆ, ಯಾರೋ ಒಬ್ರು ದೇವತಾ ಮನುಷ್ಯ ಆಕೆಗೆ ಬಂದು ಪ್ರಸಾದ ಹಾಕಿ ಮುಖದ ಮೇಲೆ ಕಣ್ಣೀರು ಏನೋ ಎಂತ ನೀರು ಏರಿಸ್ತಾನೆ, ಈ ಅನೌನ್ಸ್ ಇಂಗ್ಲಿಷ್ ಅಲ್ಲಿ, ನೀನು ಕಿಡ್ನಿ ಕಾಯಿಲೆಯಿಂದ ವಾಸಿ ಆಗ್ಬಿಟ್ಟೆ ಅಂತ. ಅದು ಮೂಢನಂಬಿಕೆ ಅಲ್ವಾ? ಇದು ಮಾತ್ರ ಮೂಢನಂಬಿಕೆನಾ? ಇದನ್ ಮಾತ್ರ ನೀವು ಸಾಕ್ಷೀಕರಿಸ್ತೀನಿ, ಇದನ್ನಾದ್ರೂ ಫೋರೆನ್ಸಿಕ್ ಟೆಸ್ಟ್ ಮಾಡ್ಬೇಕು, ಇದನ್ ಮಾತ್ರ ಒಂಥರ ಅನಲೈಸ್ ಮಾಡ್ಬೇಕು, ಹಿಂದೂಗಳ ಧಾರ್ಮಿಕ ನಂಬಿಕೆಗಳು ಎಲ್ಲಿ ಬಂದ್ರೂ ಕೂಡ ನಿಮ್ಗಳಿಗೆ ಅನುಮಾನ ಬರುತ್ತೆ. ಆದ್ರೆ ಬೇರೆ ಧರ್ಮದವ್ರದ್ದು ಮಾತ್ರ ಯಾವುದೂ ಬರೋದಿಲ್ಲ. ಪ್ರಶ್ನೆ ಮಾಡೋ ಧೈರ್ಯನೂ ಇಲ್ಲ, ಪ್ರಶ್ನೆ ಮಾಡೋಕ್ ಹೋಗೋದೂ ಇಲ್ಲ. ಇದು ಏನಾಗಿದೆ ಮೇಡಮ್ ಅವರೇ, ಇಲ್ಲಿ ಒಂದು ವಿಚಾರ ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನಾನು ಒಂದು ಗೆರೆ ದಾಟಿ ಆ ಕಡೆ ಹೇಳ್ತೇನೆ. ಒಂದು, ಅನಾವಶ್ಯಕವಾಗಿ ಹಿಂದೂಗಳ ಧಾರ್ಮಿಕ ನಂಬಿಕೆಗಳನ್ನ ಅನಾವಶ್ಯಕವಾಗಿ ಕೆಣಕಬೇಡಿ. ಅವರು ನಂಬ್ತಾರೆ, ನಂಬ್ಕೊಂಡು ಹೋಗ್ತಾರೆ, ಅದರಿಂದ ಯಾರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ? ನಾನು ನಂಬ್ತೀನಿ, ದೇವ್ರಿ ಹಂಗ ನೋಡ್ತು ಅಂದ್ರೆ ದೇವರು ಅನ್ನೋದು ಯಾರು ಕಂಡಿದ್ದಾರೆ? ಯಾರು ಕಂಡಿಲ್ಲ. ದೇವರು ಅನ್ನೋದು ಇನ್ನೊಂದು ಹೇಳ್ತೇನೆ, ಮನುಷ್ಯನ ಒಂದ್ ರೀತಿ ವೀಕ್ನೆಸ್ ಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಇರ್ಬೋದು, ಗೊತ್ತಿಲ್ಲ, ನಾನು ಕಂಡಿಲ್ಲ, ಯಾರು ಕಂಡಿಲ್ಲ. ಈ ಸಮಯದಲ್ಲಿ ನಂಬಿಕೆ ಅನ್ನೋದು ಬೇರೆ, ಅಪನಂಬಿಕೆ ಬೇರೆ, ಮೂಢ ನಂಬಿಕೆ ಬೇರೆ. ನಂಬಿಕೆ ನಂಬಿಕೆ, ಅವ್ರು ನಂಬ್ತಾನೆ ಅದರಿಂದ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆಯಾ, ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆಯಾ, ಅದನ್ನ ನೋಡ್ಬೇಕಾಗುತ್ತೆ. ಓಕೆ ಓಕೆ, ಇಬ್ರಿಗೂ ಕೂಡ ಧನ್ಯವಾದಗಳು ಈ ಒಂದು ಚರ್ಚಾ ವಿಷಯದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಹಾಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ, ರಮೇಶ್ ಸರಿಗೆ ಹಾಗೆ ಹುಲಿಕಲ್ ನಟರಾಜ್ ಅವರಿಗೆ ಧನ್ಯವಾದಗಳು ನ್ಯೂಸ್ 18 ವತಿಯಿಂದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಸತ್ಯ ಒಳಗಡೆ.